ರಾಜ್ಯದಲ್ಲಿ ಲೋಕಸಭೆಗೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯ ನಂತರ ಮೊದಲ ಸಮಾವೇಶ ಮೈಸೂರಿನಲ್ಲಿ ನಿನ್ನೆ ನಡೆದಿದೆ ಸಮಾವೇಶದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರನ್ನ ಪಕ್ಕದಲ್ಲೇ ಕೂರಿಸಿಕೊಂಡಿದ್ದ ಮೋದಿ ಹೆಚ್ಚು ಡಿಕೆ ಆರೋಗ್ಯದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಎನ್ನಲಾಗಿದೆ ಆರೋಗ್ಯದ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ ಆರೋಗ್ಯ ಬಹಳ ಮುಖ್ಯ ಅಂತ ಕುಮಾರಸ್ವಾಮಿಗೆ ಸಲಹೆ ಕೊಟ್ಟಿದ್ದಾರೆ ಆಪರೇಷನ್ ಆದರೂ ಪ್ರಚಾರ ಮಾಡ್ತಾರೋ ಹಿನ್ನೆಲೆ ಹೆಚ್ಚು ರಿಸ್ಕ್ ತಗೊಳ್ಳದಂತೆ ಕಿವಿ ಮಾತು ಹೇಳಿದ್ದಾರೆ ಮಂಡ್ಯ ಸೇರಿದಂತೆ ಬೇರೆ ಯಾವ ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಹೋಗಿದ್ರಿ ಅನ್ನೋ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡೆದುಕೊಂಡ್ರಂತೆ ಇನ್ನು ಮೈತ್ರಿ ಹಿನ್ನೆಲೆ ನಿಮ್ಮ ಪಕ್ಷದ ಜೊತೆ ನಮ್ಮ ಸಮನ್ವಯತೆ ಸರಿ ಹೋಗ್ತಾ ಇದೆಯಾ ಸಮಸ್ಯೆ ಇಲ್ವಾ ಅಂತಲೂ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ ಎಲ್ಲ ಕ್ಷೇತ್ರದ ಬಗ್ಗೆಯೂ ಯಡಿಯೂರಪ್ಪ ಹಾಗೂ ನೀವು ಚರ್ಚೆ ಮಾಡಿ ಸಮಸ್ಯೆ ಬಗೆಹರಿಸಿಕೊಳ್ಳುವಂತೆ ಪ್ರತಿಕ್ರಿಯಿಸಿರುವ ಮಾಜಿ ಸಿಎಂ ಎಚ್ ಡಿಕೆ ನನ್ನ ಆರೋಗ್ಯದ ಆರೋಗ್ಯ ಚೆನ್ನಾಗಿದೆ ಮಂಡ್ಯದಲ್ಲಿ ಪ್ರಚಾರ ಮಾಡ್ತಾ ಇದ್ದೀನಿ ಆರೋಗ್ಯ ನಿರ್ಲಕ್ಷ್ಯ ಮಾಡಿಲ್ಲ ನಿಮ್ಮ ಕಾಳಜಿಗೆ ಧನ್ಯವಾದ ಅಂತ ತಿಳಿಸಿದ್ದಾರೆ ಬಿಜೆಪಿ ಜೊತೆ ಸಮನ್ವಯತೆಯ ತೊಂದರೆ ಇಲ್ಲ ಎಲ್ಲವೂ ಸುಸೂತ್ರವಾಗಿ ಆಗ್ತಾ ಇದೆ ರಾಜ್ಯದಲ್ಲಿ ಮೈತ್ರಿ ಬಗ್ಗೆ ಒಳ್ಳೆ ವಾತಾವರಣ ಇದೆ ಯಡಿಯೂರಪ್ಪನವರು ವಿಜಯೇಂದ್ರ ಎಲ್ಲರನ್ನೂ ಜೊತೆ ಜೊತೆಯಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ದೊಡ್ಡ ಸಮಸ್ಯೆ ಏನಿಲ್ಲ ಬಿಡಿ ಅಂತ ಪ್ರಧಾನಿಗೆ ಮನವರಿಕೆ ಮಾಡಿದ್ದಾರೆ ಅಂತ ಮಾಹಿತಿ ಎಸ್ ಲೋಕಸಭಾ ಚುನಾವಣೆ ಒಂದು ಕಡೆ ಹತ್ತಿರ ಆಗ್ತದೆ ಮಗದೊಂದು ಕಡೆ ಮೈತ್ರಿಯ ಅದರಲ್ಲೂ ಪ್ರಮುಖವಾಗಿ ಹೈಕಮಾಂಡ್ ನ ಲೀಡರ್ಸ್ ದೇಶದ ಪ್ರಧಾನಿ ಮೋದಿ ನಿನ್ನೆ ಮೈಸೂರು ಭಾಗಕ್ಕೆ ಬಂದ್ರು ಎಲ್ಲವೂ ಆಗಿದ್ರೆ ಬೆಂಗಳೂರಿನಲ್ಲಿ ರೋಡ್ ಶೋ ಮಂಗಳೂರಿನಲ್ಲಿ ಸಮಾವೇಶ ಆಗಬೇಕಿತ್ತು ಬಟ್ ಎಲ್ಲಿ ಭದ್ರತೆ ಅಥವಾ ಅಭದ್ರತೆ ಕಾಡ್ತಾ ಇದೆ ಅವರಿಗೆ ಅಂತಹ ಕಡೆ ಸಮಾವೇಶಕ್ಕೆ ಪ್ಲಾನ್ ಮಾಡ್ಕೊಂಡ್ರು ಹಾಗಾಗಿಯೇ ನಿನ್ನೆ ಅದ್ಭುತವಾಗಿ ಸಮಾವೇಶವನ್ನು ನಡೆಸಿದ್ದಾರೆ ಅಲ್ಲಿ ಆ ಮಾಜಿ ಪ್ರಧಾನಿಯ ಜೊತೆಗೆ ಪ್ರಧಾನಿ ಮೋದಿ ಇಬ್ರು ಒಟ್ಟೊಟ್ಟಿಗೆ ಕುಳಿತು ಜನರಿಗೆ ಅಥವಾ ಅಲ್ಲಿರುವಂತಹ ಕಾರ್ಯಕರ್ತರಿಗೆ ಮತ್ತಷ್ಟು ಜೋಶ್ ತುಂಬುವ ಕೆಲಸ ಮಾಡಿದ್ರು ಸಾಧ್ಯ ಆದಷ್ಟು ಕಾಂಗ್ರೆಸ್ಗೆ ಎಲ್ಲೆಲ್ಲಿ ಟಕ್ಕರ್ ಕೊಡಬೇಕು ಆ ಕೆಲಸವನ್ನ ಕೂಡ ಮಾಡಿದ್ದಾರೆ ಪ್ರಧಾನಿ ಮೋದಿ ಮತ್ತು ಜೆ ನ ನಾಯಕರುಗಳು ಇದರ ಜೊತೆಗೆ ಮಂಗಳೂರಿನಲ್ಲೂ ಕೂಡ ನಿನ್ನೆ ರೋಡ್ ಶೋ ಇತ್ತು ಅದ್ರ ಬಗ್ಗೆ ನೋಡ್ತಾ ಹೋಗೋಣ ಸದ್ಯಕ್ಕೆ ಗಮನಿಸ್ತಾ ಇರುವಂತದ್ದು ಸಿಕ್ಕಿದಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಮೊನ್ನೆ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ಗೆ ಹೋಗಿದ್ರು ಅದೆಲ್ಲದ್ರ ಬಗ್ಗೆ ವಿಚಾರಿಸಿದ್ದಾರೆ ಆರೋಗ್ಯ ಕುಶಲೋಪರಿಯನ್ನ ಅಂತ